ಗೈಸ್, ದಿಸ್ ಇಸ್ ಪ್ರಿಯಾ ಆ್ಯಂಡ್ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇರ್ ಶ್ಯಾಂಪೂ ಬಗ್ಗೆ ತೋರಿಸ್ತಾ ಇದ್ದೀನಿ. ಇದು ರೆಗ್ಯುಲರ್ ಹೇರ್ ಶ್ಯಾಂಪೂ ಅಲ್ಲ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ರೆಗ್ಯುಲರ್ ಹೇರ್ ಶ್ಯಾಂಪೂ ಮತ್ತು ಕಲರ್ ಹೇರ್ ಶ್ಯಾಂಪೂ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ, ಕಲರ್ ಹಾಕ್ಕೊಂಡ್ಮೇಲೆ ಆ ಕಲರ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಕಲರ್ ಪ್ರೊಟೆಕ್ಟಿಂಗ್ ಶ್ಯಾಂಪೂಸ್ ಅಂತ ಇದೆ. ಇದ್ರ ಬಗ್ಗೆ ಎಲ್ಲ ಕೇಳಿದ್ದೀವಿ, ಯೂಸ್ ಮಾಡಿದ್ದೀವಿ. ಸೊ ಇವಾಗ ಮಾರ್ಕೆಟಲ್ಲಿ ಹೊಸ ಲಾಂಚ್ ಆಗಿದೆ ಒಂದು ನ್ಯೂ ಪ್ರಾಡಕ್ಟ್. ಸೊ ನಾನು ಈ ಪ್ರಾಡಕ್ಟ್ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಐ ಥಾಟ್ ಇದ್ರ ಅವೇರ್ನೆಸ್ ಎಲ್ರಿಗೂ ಸ್ಪ್ರೆಡ್ ಮಾಡೋಣ ಅಂತ. ಸೊ ಈ ಶ್ಯಾಂಪೂ ಬಂದು VIP ಹೇರ್ ಕಲರಿಂಗ್ ಶ್ಯಾಂಪೂ. ಸೊ ಈ ಶ್ಯಾಂಪೂ ಆ್ಯಕ್ಚುಲಿ ಡೈರೆಕ್ಟಾಗಿ ನಾನು ತಂದು ತೋರಿಸ್ತಾ ಇಲ್ಲ, ಇಟ್ ವಾಸ್ ಯೂಸ್ ಬೈ ಮೈ ಡ್ಯಾಡ್. ನಮ್ಮ ತಂದೆಯವರು ಯೂಸ್ ಮಾಡಿದ್ದಾರೆ. ಸೊ ಅವರೇ ಒಂದು ಐಡಿಯಾ ಕೊಟ್ಟರು, ಓಕೆ ಇದ್ರು ಈ ಶ್ಯಾಂಪೂ ಬಗ್ಗೆ ಹೇಳಿ, ಬಿಕಾಸ್ ಅವ್ರಿಗೆ ಈ ಶ್ಯಾಂಪೂ ಇಷ್ಟ ಆಯಿತು. ಆ್ಯಂಡ್ ಐ ಥಿಂಕ್ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ, ಓಕೆ ಯಾವಾಗಲೂ ಹೇರ್ ಕಲರಿಂಗ್ ಅದು ಲೈಕ್ ಆಫ್ಟರ್ ಐ ಥಿಂಕ್ 35-40 ಇಯರ್ಸ್ ಎವ್ರಿ ಪ್ರೀ ಮೆಚ್ಯೂರ್ ಹೇರ್ ಗ್ರೇಯಿಂಗ್ ಆಗುತ್ತೆ, ಮತ್ತು ರೆಗ್ಯುಲರಾಗಿ ಎಲ್ಲರೂ ಕಲರ್ ಯೂಸ್ ಮಾಡ್ತಾರೆ. ಬಟ್ ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ, ಟೈಮ್ ತುಂಬ ಕಮ್ಮಿ ಇದೆ, ಆ್ಯಂಡ್ ನಿಮಗೆ ಯುನೋ ಹೇರ್ ಗ್ರೇ ಆಗಿದೆ, ಆ್ಯಂಡ್ ಯು ಹ್ಯಾವ್ ಟು ಕಲರ್ ಇಟ್, ಆ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಸೊ ಈಸಿಯಾಗಿ ಮೆಥಡ್ ಲಾಂಚ್ ಮಾಡಿದ್ದಾರೆ, ಶ್ಯಾಂಪೂ ಲಾಂಚ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಅದೇ ಇದು VIP ಹೇರ್ ಕಲರಿಂಗ್ ಶ್ಯಾಂಪೂ. ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದರೆ ಪ್ರಾಡಕ್ಟ್ ಪ್ರೈಸ್ ಬಂದ್ಬಿಟ್ಟು 1000 ರುಪೀಸ್. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಸೊ ಆನ್ಲೈನ್ ಸೈಟ್ ಗೊತ್ತಿಲ್ಲ, ಬಟ್ ಐ ಥಿಂಕ್ ನಿಮಗೆ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಿಗುತ್ತೆ VIP ಹೇರ್ ಕಲರ್ ಶ್ಯಾಂಪೂ ಅಂತ. ಸೊ ಯಾ, ಇದರೊಳಗೆ ಇನ್ನೊಂದು ಏನು ಹೇಳಿದ್ದಾರೆ, ಇದು 5-in-1 ಶ್ಯಾಂಪೂ. ಸೊ ಇದು ನೀವು ಹೇರ್ ಕಲರ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಮುಸ್ಟ್ಯಾಚ್, ನಿಮ್ಮ ಮೀಸೆ, ಬಿಯರ್ಡ್, ಮತ್ತು ಬೇರೆ ಕಡೆ ಎಲ್ಲಾರ ಹ್ಯಾಂಡ್ ಎಲ್ಲಾರ ನಿಮಗೆ ಬ್ಲ್ಯಾಕ್ ಕಲರಿಂಗ್ ಬೇಕಂದರೆ ಆ ಜಾಗದಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ಅ ನಾರ್ಮಲ್ ರೆಗ್ಯುಲರ್ ಶ್ಯಾಂಪೂ. ಏನಂದರೆ ಇದ್ರ ಯೂಸೇಜ್ ಹೇಗೆ ಅಂದರೆ, ಜಸ್ಟ್ ಹಾಕ್ಕೊಂಡು ಸ್ನಾನ ಮಾಡೋಕ್ಕಿಂತ ಮುಂಚೆ ತಲೆ ಕೂದಲಿಗೆ ಹಾಕ್ಕೊಂಡು 15 ಮಿನಿಟ್ಸ್ ಬಿಡಬೇಕು ಇದನ್ನ, ಶ್ಯಾಂಪೂನ ಅಪ್ಲೈ ಮಾಡಿ 15 ಮಿನಿಟ್ಸ್ ಬಿಟ್ಟು ಆ್ಯಂಡ್ ದೆನ್ ವಾಶ್ ಇಟ್. ಆ ಥರ ಮಾಡಿದಾಗ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ, ಯುನೋ ಗಾಢವಾಗಿ ಬರುತ್ತೆ, ದಟ್ಟವಾಗಿ ಬರುತ್ತೆ, ಸೊ ಡಾರ್ಕ್ ಆಗಿ ಬರುತ್ತೆ. ಎಸ್, ಸೊ ಅದರ್ವೈಸ್ ಅಕಸ್ಮಾತ್ ನೀವೇನಾರ ಯುನೋ ಶ್ಯಾಂಪೂ ಥರನೇ ಬೇಗ ಬೇಗ ಹಾಕಿ ಬೇಗ ವಾಶ್ ಮಾಡಿಬಿಟ್ರೆ ಕಲರ್ ಅಷ್ಟು ಕೂಡಲ್ಲ, ಆ್ಯಂಡ್ ಐ ಡೋಂಟ್ ಥಿಂಕ್ಸ್ ಜಾಸ್ತಿ ಬರಲ್ಲ, ಬಿಕಾಸ್ ಫಸ್ಟ್ ಟೈಮ್ ನಮ್ಮ ತಂದೆಯವರು ಅದೇ ಮಿಸ್ಟೇಕ್ ಮಾಡಿದ್ರು. ಸೊ ಬಿಡಬೇಕು, ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಬಿಡಿ, ಹಾಕ್ಕೊಂಬಿಟ್ಟು 15 ಆರ್ ಎಲ್ಸ್ ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು 15 ಮಿನಿಟ್ಸ್ ಹಾಕ್ಕೊಂಬಿಟ್ಟು ತಲೆಗೆ ಬಿಡಬೇಕು. ಓಕೆ ಗೈಸ್, ಸೊ ಈ ಥರ. ಆಮೇಲೆ ಇದರೊಳಗೆ ಏನು ಹೇಳಿದ್ದಾರೆ, ಗ್ಲೌಸ್ ಬೇಕಾಗಿಲ್ಲ ನಿಮಗೆ, ಬೌಲ್ ಬ್ರಷ್ ಏನೂ ಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಹೇರ್ಗೆ ಅಂತ. ಇದರೊಳಗೆ ನೋ ಸ್ಟೇನ್ ಇಲ್ಲ, ಅಮೋನಿಯಾ ಇಲ್ಲ, ಮತ್ತು ಟಿಯರ್ಸ್ನೂ ಬರಲ್ಲ ಅಂತ. ಓಕೆ, ಸೊ ಯೂಸ್ ಮಾಡಾದಮೇಲೆ ನಾನೇನು ಹೇಳ್ತೀನಿ, ಇದು ಸ್ಟೇನ್ ಆಗುತ್ತೆ ಬಿಕಾಸ್ ನಮ್ಮ ತಂದೆಯವರು ಅಪ್ಲೈ ಮಾಡುವಾಗ ಸ್ವಲ್ಪ ಫ್ಲೋರಲ್ಲಿ ಅದ್ರದ್ದು ಹನಿ ಬಿತ್ತು, ಆ್ಯಂಡ್ ನಾನು ಅದನ್ನ ಕ್ಲೀನ್ ಮಾಡ್ತಾಯಿದ್ದೆ, ಆ ಸ್ಟೇನ್ಸ್ ಹೋಗ್ತಾನೇ ಇಲ್ಲ. ಇಟ್ ವಾಸ್ ಸೋ ಡಿಫಿಕಲ್ಟ್, ನಾನು ರಬ್ ಮಾಡಿ 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 ಕ್ಲೀನ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಸ್ಟೇನ್ಸ್ ಹೋಗ್ತಾನೇ ಇಲ್ಲ. ಸೊ ಫೈನಲಿ ಆಮೇಲೆ ಏನೇನೋ ಕೆಮಿಕಲ್ ಹಾಕಿ ಅದನ್ನ ರಿಮೂವ್ ಮಾಡಿದೋ. ಆ್ಯಂಡ್ ಇನ್ನೊಂದು, ಇದು ಗ್ಲೌಸ್ ಯೂಸ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಫ್ಲೋರಲ್ಲಿ ಸ್ಟೇನ್ಸ್ ಹೋಗ್ತಾ ಇಲ್ಲ, ಸೊ ಇಮ್ಯಾಜಿನ್ ನೀವು ಕೈ ಬೇರೆ ಕೈಯಲ್ಲಿ ಹಾಕ್ಕೊಂಡ್ರೆ ಹೇಗಿರುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ, ಐ ಡೋಂಟ್ ಸಜೆಸ್ಟ್ ಆಲ್ಸೋ. ಸೊ ಬರೇ ಕೈಯಲ್ಲಿ ಇದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಗ್ಲೌಸ್ ಹಾಕ್ಕೊಳ್ಳಿ. ಇದ್ರೊಳಗಡೆನು ಪ್ಯಾಕೇಜಿಂಗ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಪ್ರಾಡಕ್ಟ್ ಅಂದರೆ, ಐ ಶೋ ಯು. ಓಕೆ, ಈ ಶ್ಯಾಂಪೂ ಈ ಥರ ಇದೆ. ಸೊ ಐ ಥಿಂಕ್ ಇಟ್ಸ್ ವರ್ತ್. ಆಮೇಲೆ ಈ ಥರ ಹಿಂಗೆ ಕ್ಯಾಪ್ ಕೊಟ್ಟಿರ್ತಾರೆ, ಸೊ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಪ್ನ ರಿಮೂವ್ ಮಾಡಬೇಕು. ಓಕೆ, ಯಾ, ಈ ಕ್ಯಾಪ್ನ ರಿಮೂವ್ ಮಾಡಿ ಈ ಶ್ಯಾಂಪೂದು ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿ 2 ಹೋಲ್ಸ್ ಇದೆ, ಸೊ ಓಕೆ ಗೈಸ್, ಸೊ ಕಾರ್ಬೋರ್ಡಲ್ಲಿ ನಾನು ತೊಗೊಂಡಿದ್ದೀನಿ ಈ ಶ್ಯಾಂಪೂ. ಈ ಶ್ಯಾಂಪೂ ಆ್ಯಕ್ಚುಲಿ 2 ಟೈಪ್ಸಲ್ಲಿ ಡಿವೈಡ್ ಆಗಿದೆ, ಒಂದು ಐ ಥಿಂಕ್ ಕಂಡೀಷನ್ ಅನಿಸುತ್ತೆ, ಇನ್ನೊಂದು ಕಲರಿಂಗ್ ಶ್ಯಾಂಪೂ ಅನಿಸುತ್ತೆ. ಸಿ, ಎರಡು ಮಿಕ್ಸ್ ಆಗಿ ಐ ಥಿಂಕ್ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾ, ರೈಟ್.
ಸೊ ಈ ಥರ ಇದರೊಳಗೆ ಒಂದು ಗ್ರೀನ್ ಕಲರ್ ಬರುತ್ತೆ ಮತ್ತು ಬ್ಲ್ಯಾಕ್ ಕಲರು, ಒಂದು ಐ ಥಿಂಕ್ ಕಂಡೀಷನ್ ಮಾಡೋಕ್ಕೆ ಹೇರ್ನ, ಮತ್ತು ಇನ್ನೊಂದು ಕಲರಿಂಗ್ ಮಾಡೋಕ್ಕೆ. ಸೊ ಆಫ್ಟರ್ ಯೂಸ್ ಮಾಡಾದಮೇಲೆ ವಾಪಸ್ ಶ್ಯಾಂಪೂನ ಇದೇ ಥರ ಕ್ಯಾಪಲ್ಲಿ ಲಾಕ್ ಮಾಡಿಬಿಟ್ಟು, ಬಿಕಾಸ್ ಸೊ ದ್ಯಾಟ್ ಬೈ ಮಿಸ್ಟೇಕ್ ಪಂಪ್ ಆದರೆ ಪಂಪ್ ಆಗಬಾರ್ದು ಅಂತ ಈ ಥರ ಕ್ಯಾಪ್ನ ಲಾಕ್ ಮಾಡಿಬಿಟ್ಟು ಇಕ್ಬಿಡಿ. ಆ್ಯಂಡ್ ಇದರೊಳಗೆ ಈ ಬಾಕ್ಸ್ ಜೊತೆ ಶ್ಯಾಂಪು ಮತ್ತು ಇನ್ನೇನು ಕೊಡೋಲ್ಲ ಜಾಸ್ತಿ ಅವರು. ಸೊ ಒಂದು ಪೇಪರ್ ಹ್ಯಾಂಡ್ ಗ್ಲವ್ಸ್ ಬರುತ್ತೆ, ಆ್ಯಂಡ್ ಇನ್ನೊಂದು ಮ್ಯಾನುವಲ್ ಬರುತ್ತೆ ಯಾವ ಥರ ಯೂಸ್ ಮಾಡಬೇಕಂತ. ಸೊ ಫಸ್ಟ್ ಟೈಮ್ ನೀವು ಏನಾರು ಯೂಸ್ ಮಾಡ್ತಾ ಇದ್ರೆ ಇದನ್ನ ಒಂದ್ಸತಿ ಓದ್ಬಿಟ್ಟು ಇನ್ಸ್ಟ್ರಕ್ಷನ್ನ ಯೂಸ್ ಮಾಡಿ. ಬಟ್ ಏನಿಲ್ಲ, ನಾನು ಹೇಳಿರೋ ಪ್ರಕಾರ ಇದನ್ನ ಪಂಪ್ ಮಾಡಬೇಕು, ಹೇರ್ ಅಪ್ಲೈ ಮಾಡಬೇಕು, 15 ಮಿನಿಟ್ಸ್ವರೆಗೂ ವೆಯ್ಟ್ ಮಾಡಬೇಕು ಆ್ಯಂಡ್ ವಾಶ್ ಮಾಡಿ. ಸೊ ಆವಾಗ ನಿಮಗೆ ಕಲರ್ ಪ್ರಾಪರಾಗಿ ಬರುತ್ತೆ. ಸೊ ಇವಾಗ ಇನ್ನೊಂದು ಆ್ಯಕ್ಚುಲಿ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದ್ದೀವಿ. ಸೊ ನೀವು ಈ ಥರ ಬಾಕ್ಸಲ್ಲಿ ಒಂದ್ಸತಿ ಲೀಕ್ ಆಗ್ಬಿಟ್ಟು ನೋಡಿ, ಸ್ಟೇನ್ಸ್ ಈ ಥರ ಬಂದಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅಕಸ್ಮಾತ್ ಇದು ಬರೇ ಬೇರ್ ಹ್ಯಾಂಡ್ಸ್ ಯೂಸ್ ಮಾಡಿಬಿಡಿ, ಸ್ಟೇನ್ ಆಗುತ್ತೆ ಹ್ಯಾಂಡ್ ಕೂಡ, ಮತ್ತು ಫ್ಲೋರಲ್ಲೂ ಬೀಳ್ಸಕ್ಕೆ ಹೋಗ್ಬಿಡಿ ಆಗುತ್ತೆ. ಆ್ಯಂಡ್ ಯಾ ಗೈಸ್, ಸೊ ದ್ಯಾಟ್ಸ್ ಆಲ್. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಅಕಸ್ಮಾತ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು, ಬಾಯ್ ಬಾಯ್.